ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಒಂದು ಹೆಲ್ತಿ ರೆಸಿಪಿ ತೋರಿಸ್ಕೊಡ್ತೀನಿ. ಅದೇನಪ್ಪ ಅಂದರೆ ರಾಗಿನಲ್ಲಿ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದೆ ಕರೆಕ್ಟಾಗಿ ಸೂಪರಾಗಿ ಉದುರುದ್ರಾಗಿ ಸಾಫ್ಟಾಗಿ ಬರುತ್ತೆ. ಇದು ಮಾಡೋದು ಸುಲಭನೇ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವೀಟಾಗಿ ನೀವು ಮಾಡ್ಕೋಬೋದು, ಖಾರವಾಗಿ ಮಾಡ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪ್ಯಾಕೆಟ್ ಆಗೋಷ್ಟು ಅನಿಲ್ದು ರಾಗಿ ಶಾವಿಗೆ ತೆಗೆದಿಟ್ಕೊಂಡಿದ್ದೀನಿ. ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ, ಸೊ ಮನೆಗೆ ತಗೋಬಂದಿದೆ, ನೋಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಪ್ಯಾಕೆಟಲ್ಲಿ ಹಿಂದ್ಗಡೆ ಕೊಟ್ಟಿರ್ತಾರೆ ಯಾವ ರೀತಿ ಮಾಡೋದಂತ, ಆ ಥರನೂ ನೀವು ಫಾಲೋ ಮಾಡ್ಬೋದು. ನಾನು ನಿಮ್ಗೆ ಅದೇ ಥರನೇ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ ನಾನು ನೀರು ಹಾಕ್ಕೊಂಡು ಒಂದು ಟೀಸ್ಪೂನ್ ಉಪ್ಪು ಹಾಕ್ಕೊಂಡು ರಾಗಿ ಶಾವಿಗೆ ಏನಿದೆ ಇದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಮಿನಿಮಮ್ ಆದರೆ ಒಂದು 2-3 ನಿಮಿಷ ಮಾತ್ರ ನೆನೆಯಾಕಬೇಕು. ಅದಕ್ಕೆ ಮೇಲೆ ದಯವಿಟ್ಟು ನೆನೆಯಕ್ಕೆ ಬಿಡಬೇಡಿ. ಒಂದು 2 ನಿಮಿಷ ನೆನೆದೇನು ಸಾಕು. ಒಟ್ಟಿನಲ್ಲಿ ಒಂದು 3 ನಿಮಿಷ ನೆನೆಯಾಕಿ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಉಪ್ಪು ಕೂಡ ಹಿಡಿಯುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ನೀರಲ್ಲಿ ನೆಂದಿದ ಮೇಲೆ ಇವಾಗ ಇಮಿಡಿಯೇಟ್ಲಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿದ್ರನ್ನ ಒಂದು ಇಡ್ಲಿ ಪಾತ್ರೆಗೆ ಹಾಕೊತಾ ಇದ್ದೀನಿ. ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಡ್ಲಿ ಪ್ಲೇಟ್ ಇಲ್ಲಾಂದರೆ ನಾರ್ಮಲ್ ಯಾವುದಾದ್ರು ಒಂದು ಸ್ಟೀಲ್ ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ಕಡಾಯಲ್ಲಿ ಕೂಡ ಇದನ್ನು ಬೇಯಿಸ್ಕೋಬೋದು. ಸೇಮ್ ಅಬೆ ಬೇಯಿಸೋ ಥರನೇ ಇದು, ಅಂದರೆ ಒಚ್ಚಾವಿಗೆಲ್ಲ ಬೇಯಿಸ್ತಿರಲ್ಲ ಅದೇ ರೀತಿಯೇ ಇದು. ತುಂಬಾ ಉದುರುದ್ರಾಗಿ ಸಾಫ್ಟಾಗಿ ಬರಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಲೇಬೇಕು. ಲೈಟಾಗಿ ಪ್ರೆಸ್ ಮಾಡಿ ಈ ಥರ ಒಂದೇ ಪ್ಲೇಟ್ ಮೇಲೆ ಜೋಡಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋದು 1/2 ಕೆಜಿ ಪ್ಯಾಕೆಟು, ಅದಕ್ಕೋಸ್ಕರನೇ ಒಂದೇ ಪ್ಲೇಟ್ ಇಟ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಇಡ್ಲಿ ಪಾತ್ರೆಗೆ ನೀರಿಟ್ಟಿದೆ. ಇಡ್ಲಿ ಪಾತ್ರೆ ಇಲ್ಲಾಂದರೆ ನೀವು ಯಾವುದಾದ್ರು ಒಂದು ಕಡಾಯಿಗೆ ನೀರು ಇದು ಒಂದು ಸ್ಟ್ಯಾಂಡ್ ಇಟ್ಕೋಬೋದು. ಈಗ ಇದನ್ನು 2 ನಿಮಿಷ ಬೇಯಿಸ್ಬೇಕಂದ್ರೆ 4 ನಿಮಿಷ ಮಾತ್ರ ಬೇಯಿಸ್ಬೇಕು. 5-6 ನಿಮಿಷವರೆಗೂ ಬಿಡೋಕ್ಕೆ ಹೋಗ್ಬಾರ್ದು. ಒಂದು 4 ನಿಮಿಷ ಬಿಟ್ಟರೆ ಸಾಕು. ಈಗ ನೋಡ್ತಾ ಇರ್ಬೋದು, ಈಗ ಒಂದು 4 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಏನಂದರೆ ತುಂಬ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಥರ ಆಗಿಬಿಡುತ್ತೆ. ನಿಮಗೆ ಉದುರುದ್ರಾಗೂ ಸಿಗೋದಿಲ್ಲ, ಸಾಫ್ಟಾಗೂ ಸಿಗೋದಿಲ್ಲ, ಅದು ನೋಡೋಕ್ಕೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ಅದನ್ನ ಎತ್ತಿ ಸೈಡಿಗೆ ಇಟ್ಟಮೇಲೆ ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು 3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಎರಡೂ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಈ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಕಡಲೆಬೇಳೆ, ನಿಮಗೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೋದು. ಉದ್ದಿನಬೇಳೆ 1 ಟೇಬಲ್ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನ ಇಷ್ಟಪಡೋದ್ರಿಂದ ಹಾಕ್ಕೊಂಡಿದ್ದೀನಿ. ನಿಮಗೆ ಅಷ್ಟೊಂದು ಬೇಡ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೋದು. ಯಾಕಂದರೆ ಇದರಲ್ಲಿ ನಿಮಗೆ ಶಾವಿಗೆನಲ್ಲಿ ತಿನ್ನುವಾಗ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಅದಕ್ಕೋಸ್ಕರನೇ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಶಾವಿಗೆ ನೆನೆ ಹಾಕೋದು ಮತ್ತು ಬೇಯಿಸೋದು ಎರಡು ಇಂಪಾರ್ಟೆಂಟು, ಅದನ್ನು ಟಿಪ್ಸ್ ಕರೆಕ್ಟಾಗಿ ಫಾಲೋ ಮಾಡಿ. ಈಗ ಇದಕ್ಕೆ ತರಕಾರಿ ಹಾಕೊತಾ ಇದ್ದೀನಿ. ತರಕಾರಿ ಬಂದುಬಿಟ್ಟು 1/4 ಕಪ್ ಆಗೋಷ್ಟು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಕ್ಲೇಬೇಕಂತ ಏನಿಲ್ಲ, ಸೊ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಸ್ವಲ್ಪ ಖಾರ ಇಷ್ಟ ನನಗೆ, ಅದಕ್ಕೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಮಕ್ಕಳಿಗೆ ಮಾಡಿಕೊಡೋದಾದರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ 1/2 ಕಪ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ, ಚಿಕ್ಕ ಚಿಕ್ಕದು ಬರುತ್ತಲ್ವ, ಆ 2 ಈರುಳ್ಳಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ, ಕ್ಯಾರೆಟು ಅಷ್ಟೇ, ಈರುಳ್ಳಿ ಫ್ರೈ ಆದಂಗೆ ಆಗಿಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಸೊ ಉಪ್ಪಲ್ಲಿ ಹಾಕಿದ್ಮೇಲೆ, ಯಾಕಂದರೆ ಮತ್ತೆ ನಾವು ಎಕ್ಸ್ಟ್ರಾ ಬೇಕು ಅಂದರೆ ನೋಡಿ ಹಾಕ್ಕೊಬೋದು. ಈಗ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ರಾಗಿ ಶಾವಿಗೆನ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿದ್ರಲ್ಲ, ಅದೇ ಅಂದರೆ ಅಬೆ ಬೇಯಿಸಿಟ್ಟಿದ್ರಲ್ವ, ಈಗ ಅದನ್ನು ನಾನು ಉದುರುದ್ರಾಗಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇಡ್ಲಿ ಪಾತ್ರೆಯಿಂದ ತಕ್ಷಣ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ಬಿಸಿ ಇದ್ರೆ ಪರವಾಗಿಲ್ಲ. ಈ ಥರ ಬಿಸಿ ಇರೋವಾಗನೇ ನೀವು ಕೈಯಿಂದ ಈ ಥರ ಸ್ಪ್ರೆಡ್ ಮಾಡಿ, ಈ ಥರ ಮಾಡೋದ್ರಿಂದ ಅದು ಉದುರುದ್ರಾಗಿ ಬರುತ್ತೆ. ಏನಾದರೂ ನಿಮಗೆ ಉಪ್ಪು ಬೇಕಂದರೆ ಇವಾಗ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಅದೇ ಟೈಮ್ಗೆ ಒಗ್ಗರಣೆ ಕೂಡ ಆಗಿದೆ, ನೋಡ್ತಾ ಇರ್ಬೋದು. ಇದು ಬ್ಯಾಚುಲರು ಮತ್ತು ಮಕ್ಕಳಿರೋ ಮನೆಯಲ್ಲಂತೂ ಖಂಡಿತ ರೆಸಿಪಿ ಮಾಡಿಕೊಡಿ. ಕೆಲವರು ರಾಗಿ ಇಷ್ಟಪಡಲ್ಲ, ಈ ಥರ ಕೂಡ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಂತೂ ತುಂಬಾ ಚೆನ್ನಾಗಿತ್ತು. ನಮ್ಮನೆಯಲ್ಲಂತೂ ಮಾಡಿದ ತಕ್ಷಣವೇ ತಿಂದು ಖಾಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ, ಯಾಕಂದರೆ ಮಾಡಿರೋದೇ ಕಡಿಮೆ. ಸೊ ಒಂದು 2 ತಿನ್ಬೋದು ಧಾರಾಳವಾಗಿ, ಸ್ವಲ್ಪ ಸ್ವಲ್ಪ ತಿನ್ನೋರಾದರೆ ಒಂದು 3 ಜನ ತಿನ್ಬೋದು. ಈಗ ಇದನ್ನು ಲೋ ಫ್ಲೇಮಲ್ಲೇ 1-2 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಈ ಥರ ಖಾರ ಇಷ್ಟ ಇಲ್ಲ ಅಂದರೆ ಅಬೆನಲ್ಲಿ ಬೆಂದಿದ ತಕ್ಷಣ ನೀವು ಒಂದು ಬೌಲ್ಗೆ ಎತ್ತಿಟ್ಕೊತಿರಲ್ಲ, ಆವಾಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನೋ ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಪುಟ್ಟು ಅಂತಲೂ ಆಗುತ್ತೆ. ಅದು ಸ್ವೀಟ್ ರೆಸಿಪಿ, ಸೊ ಅದು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಬೇಕಂದರೆ ಖಂಡಿತ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಈಗ ಕೊನೆಯದಾಗಿ ಕೊತ್ತಂಬರಿ ಹಾಕ್ಕೊಂಡು ತೆಂಗಿನಕಾಯಿ ತುರಿ 1/4 ಕಪ್ ಆಗೋಷ್ಟು ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು ತೆಂಗಿನಕಾಯಿ ತುರಿ ಇದೆಲ್ಲ ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಈ ಥರ ಒಂದು ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ಮೇಲೆ
ಈಗ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕೊತಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಹುಳಿ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೇಕಂದರೆ ಇಲ್ಲಿ ಒಂದು ಟೊಮೊಟೊ ಕೂಡ ನೀವು ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ಕೊಬೋದು. ಈಗ ಇದು ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನೀವು ಗಟ್ಟಿ ಮೊಸರು ಜೊತೆ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಕೂಡ ಬಿಸಿ ಬಿಸಿಯಾಗಿ ತಿನ್ಬೋದು. ಖಂಡಿತ ವಾರಕ್ಕೆ ಒಂದು ಸರಿ ಅದು ನೀವು ಮಕ್ಕಳೇ ಆಗಲಿ ವಯಸ್ಸಾದವ್ರಿಗೆ ಆಗಲಿ ಈ ಥರ ಮಾಡ್ಕೊಡಿ, ತುಂಬಾ ಹೆಲ್ತಿ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇವತ್ತು ತೋರಿಸಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.